Hi friends, welcome back to my YouTube channel Nanni Meghana Mithun. I think 1 month agoyitu nan video maaririlla. Sulpa reason galinda video maaririlla. In munde hag maadale videos na continue maadana anta ankondidini. Ivattin video dalli yenappa special anta helidre naale nan birthday. Naale nan birthday irodrinda ivattu kelavondu shopping maadana anta ankondidivi. Nanu nan husband shopping ge hogana anta ankondidivi. ಇಲ್ಲಿ 7:30 ಆಗಿದೆ. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ರೆಡಿ ಆಗಿರು, ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ರೆಡಿ ಆಗೋಣ ಅಂತ ಇದ್ದೀನಿ. ಇನ್ನು ನಾನು ರೆಡಿ ಆಗಿಲ್ಲ, ಫುಲ್ಲು ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನೈಟ್ ಹೊತ್ತಲ್ವಾ, ಹಾಗಾಗಿ ಏನು ರೆಡಿ ಆದರೂ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಯಾಕೆ ರೆಡಿ ಆಗಬೇಕಲ್ವ, ಸುಮ್ಮನೆ. ಆದರೂ ರೆಡಿ ಆಗಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ. ಇವಾಗಾಗಲೇ 8 ಗಂಟೆ ಆಗಿದೆ. ಇನ್ನು ಅವ್ರು ಬಂದಮೇಲೆ ಹೋಗಬೇಕು. ನಾನು 1 ಮಂತ್ ಆಯಿತು ವೀಡಿಯೋಸ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ನನ್ನ ಪರ್ಸ್ನಲ್ ರೀಸನ್ಸ್ಗಳಿಂದ ನಾನು ವೀಡಿಯೋಸ್ ಮಾಡಿರಲಿಲ್ಲ, ನಂಗೆ ವೀಡಿಯೋಸ್ ಮಾಡೋಕ್ಕೂ ಆಗಿರಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಮಾಡಿರಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಇವತ್ತಿಂದ ಕಂಟಿನ್ಯೂ ಮಾಡಿದ್ದೀನಲ್ವಾ, ಇನ್ನೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಇವಾಗ ದುಬೈಯಲ್ಲಿದ್ದೀನಿ ಅಲ್ವಾ, ನಾನು ಜುಲೈಗೆ ನಾನು ಇಂಡಿಯಾಗೆ ಬರ್ತಾಯಿದ್ದೀನಿ, ನಮ್ಮೂರಿಗೆ ನಾನು ಬರ್ತಾಯಿದ್ದೀನಿ. ಜುಲೈ ಎಷ್ಟು ಡೇಟು ಅಂತ ಇನ್ನೂ ಗೊತ್ತಿಲ್ಲ, ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಜುಲೈಯಲ್ಲಿ ನಾನು ಬರ್ತಾಯಿದ್ದೀನಿ. ನಮ್ಮೂರಿಗೆ ಬಂದಮೇಲೆ ನಮ್ಮ ಹೋಮ್ ಟೂರು, ನನ್ನ ಅತ್ತೆ ಮನೆ ಹೋಮ್ ಟೂರು ಹೇಗಿದೆ ಅಲ್ಲೆಲ್ಲ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾವು ಇನ್ನು ನನ್ನ ಹಸ್ಬೆಂಡ್ ಬಂದಮೇಲೆ ಹೋಗ್ತಾ ಹೋಗ್ತಾ ನಾನು ಮಾತಾಡ್ತೀನಿ, ಏನೇನು ಪರ್ಚೇಸ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಏನೇನು ತೊಗೊಂಡೆ ಪ್ರತಿಯೊಂದು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಓಕೆ, ನಾವಿವಾಗ ಮನೆಯಿಂದ ಹೊರಟ್ವಿ, ಬಂದರು ನಮ್ಮ ಮನೆಯವರು. ಇವಾಗ ಟೈಮು 8:30 ಆಗಿದೆ. ಓಕೆ, ಇವಾಗ ಇಲ್ಲಿಂದ ನಾವು ಕ್ಯಾಬಲ್ ಹೋಗಬೇಕು. ನಾವಿವಾಗ ಕ್ಯಾಬಲ್ ಹೊರಡಬೇಕು, ನಾವು ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ 20 ಮಿನಿಟ್ಸ್ ಅಂತೆ ಅಷ್ಟೇ, 20 ಮಿನಿಟ್ಸ್ ಹೋಗಬೇಕು. ಇವಾಗ ಆಲ್ರೆಡಿ 8:30 ಆಗಿದೆ, ನಾವು ಆಲ್ಮೋಸ್ಟ್ ಮನೆಗೆ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂತೀವಿ. ನಾವಿವಾಗ ಹೋಗ್ತಾ ಇದ್ದೀವಿ, 20 ಮಿನಿಟ್ಸ್ ಅಂತೆ. ಇನ್ನೇನು ಬೇಗ ರೀಚ್ ಆಗ್ತೀವಿ, ಆದರೂ ನಾವು ಒಂದು ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು. ನಾವು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎಲ್ಲನೂ ಲೇಟ್ ಆಯಿತು, ನಮಗೆ ಸರಿಯಾಗಿ ಟೈಮ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ನಾವು ಇವಾಗ ರೀಚ್ ಆದ್ವಿ. ನಾನು ಮೊಬೈಲ್ ತೊಗೊಳ್ಳೋಣ ಅಂತ ಇದ್ದೀನಿ, ಹಾಗಾಗಿ ನಾವು ಮೊಬೈಲ್ ಶಾಪಿಂಗ್ ಹೋಗ್ತಾ ಇದ್ದೀನಿ. ನೋಡಬೇಕು ಯಾವ ಮೊಬೈಲ್ ತೊಗೊಳೋದು ಅಂತ, ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲಿ ಈ ಮ್ಯಾಕ್ಸ್ ಅಂತ ಇದೆ, ಅಲ್ಲಿ ತೊಗೊಳೋಣ. ಮೊಬೈಲ್ನ ಹುಡ್ಕೋಕ್ಕೆ ತುಂಬ ಹೊತ್ತಾಯಿತು, ಯಾಕಂದರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಮೊಬೈಲ್ ತೊಗೊಳೋದು, ನನಗೆ ಪ್ಲ್ಯಾನ್ ಇರಲಿಲ್ಲ. ಹಾಗೆ ನನಗೆ ಮೊಬೈಲ್ ಬಗ್ಗೆ ಗೊತ್ತೂ ಇಲ್ಲ, ಯಾವುದು ನೋಡಿ ಯಾವ ಥರ ನೋಡಿ ಮೊಬೈಲ್ ತೊಗೋಬೇಕು ಅಂತ ಎಲ್ಲ ನನ್ನ ಹಸ್ಬೆಂಡ್ ಎಂದು. ಆಮೇಲೆ ಅವರೇ ಒಂದು ಮೊಬೈಲ್ನ ಸೆಲೆಕ್ಟ್ ಮಾಡಿದರು, ಚೆನ್ನಾಗಿತ್ತು. ಹಾಗೆ ವಾಚ್ ತಗೋ ಅಂತ ಇದ್ದರು, ನನಗೆ ತೊಗೊಳೋಕ್ಕೆ ಇಷ್ಟ ಇರಲಿಲ್ಲ, ಆದರೂ ತೊಗೋ ಅಂತ ಫೋರ್ಸ್ ಮಾಡ್ತಾಯಿದ್ರು ಅಂತೇಳಿ ಲಾಸ್ಟಿಗೆ ಅವರೇ ಒಂದು ವಾಚ್ನ ಸೆಲೆಕ್ಟ್ ಮಾಡಿದರು. ಇದನ್ನೆಲ್ಲ ಪರ್ಚೇಸ್ ಮಾಡೋವಾಗಲೇ ನಮಗೆ ತುಂಬ ಹೊತ್ತು ಟೈಮ್ ಆಯಿತು, ಫೈನಲಿ ಸೆಲೆಕ್ಟ್ ಮಾಡಾಯಿತು ವಾವೆ. ಹಾಗೆ ಒಂದು ಸ್ಮಾರ್ಟ್ ವಾಚ್ ಕೂಡ ತೊಗೊಂಡಿದ್ದೀನಿ. ವೆಯ್ಟ್ ಮಾಡ್ತಾ, ಬಿಲ್ಲೆಲ್ಲ ಪೇ ಆಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಬರ್ತ್ಡೇಗೆ ನನ್ನ ಹಸ್ಬೆಂಡ್ ಗಿಫ್ಟ್. ಓಕೆ, ನಾವಿವಾಗ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ, ಯಾಕಂದರೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬಂದು ಡೈರೆಕ್ಟಾಗಿ ಹೀಗೆ ಬಂದ್ವಿ, ಏನೂ ತಿಂದಿರಲಿಲ್ವ, ಕಾಫಿ ಸಹ ಕುಡ್ದಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು KFC ಬಂದಿದ್ದೀವಿ. ತುಂಬಾ ದಿನ ಆಗಿತ್ತು, ಯಾಕಂದರೆ ನಾನು ಹೊರಗಡೆ ಬಂದಿರಲಿಲ್ಲ, 1 ಮಂತ್ ಆಗಿತ್ತಲ್ವ, ನಾನು KFC ತಿಂದೇ ಇರಲಿಲ್ಲ. ಹಾಗಾಗಿ KFC ತಿನ್ನೋಣ, ನೈಟ್ ಡಿನ್ನರು ಮಾಡೋದು ಇದಾಗುತ್ತಲ್ವ ಅಂದ್ಕೊಂಡು, ಇವಾಗ ಯಾವುದಾದ್ರೂ ಸ್ನ್ಯಾಕ್ಸ್ ತಿಂದರೆ ಸರಿಯಾಗಲ್ಲ ಅಂದ್ಕೊಂಡು KFC ಚೆನ್ನಾಗಿ ತಿನ್ನೋಣ ಅಂತೇಳಿ KFC ತೊಗೊಂಡ್ವಿ.
ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅದೇನಪ್ಪ, ಚಿಕನ್ನು, ಚಿಕನ್ ಅಂದ್ರೇ ಮೊದಲೇ ಇಷ್ಟ, ಅದರಲ್ಲಿ ಬೇರೆ ಕೆ ಎಫ್ ಸಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಯಾರಿಗೆಲ್ಲ ಕೆ ಎಫ್ ಸಿ ತುಂಬಾ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಕೆ ಎಫ್ ಸಿನ ತಿನ್ಕೊಂಡು ನಾವು ಹಾಗೆ ಮನೆಗೆ ಬಂದ್ವಿ, ಬೇರೆ ಎಲ್ಲೂ ನಮಗೆ ಹೋಗೋಕ್ಕಾಗಲಿಲ್ಲ. ಓಕೆ, ನಾವಿವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಟೈಮ್ 11:30 ಆಗಿದೆ, ಲೇಟ್ ಆಯಿತು. ಇನ್ನೂ ಕೆಲವು ಶಾಪಿಗೆ ಹೋಗೋಕ್ಕಿತ್ತು, ಆದರೆ ಟೈಮ್ ಆಯಿತು ಅಂತ ಬಂದ್ವಿ. ಇನ್ನೊಂದು ಹತ್ರ ಹೋಗಿದ್ವಿ, ಅಲ್ಲೆಲ್ಲ ಕ್ಲೋಸ್ ಆಗಿತ್ತು. ನಾಳೆ ಆದರೆ ಹೋಗಬೇಕು. ಏನು ತೊಗೊಂಡೆ ಅಂತ ತೋರಿಸ್ತೀನಿ. ನಾನೇನು ಜಾಸ್ತಿ ತೊಗೊಳೋಕ್ಕಾಗಲಿಲ್ಲ ಇವತ್ತು, ಹೋಗಿದ್ದೆ ಲೇಟ್ ಆಗಿತ್ತಲ್ಲ. ಮನೆಯಿಂದ ಹೋಗೋದಕ್ಕೆ 8:30, 20 minutes ಜರ್ನಿ. ಹಾಗಾಗಿ ಫಸ್ಟು ನಾನು ಮೊಬೈಲ್ ತಗೊಂಡೆ ಅಲ್ಲ, ಗಿಫ್ಟ್ ಕೊಡಿಸಿದ್ರು ನಮ್ಮ ಮನೆಯವರು. ಕಾಣಿಸ್ತಿದ್ಯ? ಮೊಬೈಲು ನನಗೆ ಅವಶ್ಯಕತೆ ಇತ್ತು, ಯಾಕಂದರೆ ವಿಡಿಯೋಸ್ ಮಾಡೋಕ್ಕೆ. ಮೊಬೈಲ್ಗೆ ನಮಗೆ ಒಂದು ಬ್ಯಾಗ್ ಬಂದಿದೆ, ಒಂದು ಬ್ಯಾಗು, ಹೆಡ್ಸೆಟ್ಟು, ಮತ್ತು ಏನು ತೊಗೊಂಡೆ ಅಂದರೆ ವಾಚ್. ವಾಚು ನಂಗೆ ಬೇಡ ಅಂತಲೇ ಇದ್ದೆ, ಸ್ಮಾರ್ಟ್ ವಾಚು. ನಮ್ಮ ಮನೆಯವ್ರು ತಗೋ ಅಂತ ಫೋರ್ಸ್ ಮಾಡಿದ್ದಕ್ಕೋಸ್ಕರ ತೊಗೊಂಡೆ. ಆಲ್ರೆಡಿ ನನ್ನ ಹತ್ರ ಈ ವಾಚ್ ಇತ್ತು, ಆದರೂ ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ಡಿಸೈನ್ ಎಲ್ಲ ಸ್ವಲ್ಪ ಚೇಂಜ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಫೋರ್ಸ್ ಮಾಡಿದ್ರು ಅಂತ ತೊಗೊಂಡೆ. ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಓಪನ್ ಮಾಡೋಕ್ಕೆ ಸ್ವಲ್ಪ ಓಪನ್ ಮಾಡ್ಕೊಡಿ. ಹಾಗೆ ನಾನು ಮೇಕಪ್ ಐಟಮ್ಸ್ ಎಲ್ಲ ತೊಗೊಳಕ್ಕಿತ್ತು, ನಾನು ಒಂದೇ ತೊಗೊಂಡಿದ್ದು, ಫಿಟ್ ಮೀ ಫೌಂಡೇಶನ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಲಿಪ್ಸ್ಟಿಕ್, ಐಲೈನರ್ ತೊಗೋಬೇಕಾಗಿತ್ತು. ಇನ್ನೂ ಶಾಪಿಗೆ ಹೋಗೋಣ ಅಂದ್ಕೊಂಡ್ವಿ, ಆ ಶಾಪ್ ಕ್ಲೋಸ್ ಆಗಿತ್ತು, ಹಾಗಾಗಿ ರಿಟರ್ನ್ ಬಂದೆ. ನನಗೆ ಒಂದು ಫೌಂಡೇಶನ್ ಬೇಕಾಗಿತ್ತು, ಖಾಲಿ ಆಗೋಕ್ಕಾಗಿತ್ತು, ಹಾಗಾಗಿ ಒಂದು ಫೌಂಡೇಶನ್ ತೊಗೊಂಡೆ. ಆಮೇಲೆ ನನ್ನ ಬರ್ತಡೇ ಆಗಿರೋದ್ರಿಂದ ಕೇಕ್ ತೊಗೊಂಡೆ ಅಷ್ಟೆ. ವಾಚ್ ತೋರಿಸ್ತೀನಿ. ನೋಡ್ಬೋದು, ಇದೊಂಥರ ಚೆನ್ನಾಗಿದೆ, ಇದೊಂಥರ ಲೈಟ್ ಗ್ರೀನ್ ಥರ ಇದೆ. ಕಟ್ಕೊಂಡು ತೋರಿಸ್ತೀನಿ. ಮೊಬೈಲು ವಾಚ್ ಎಲ್ಲ ಇವಾಗ ತೊಗೊಳೋ ಪ್ಲ್ಯಾನ್ ಇರಲಿಲ್ಲ. ಇದನ್ನು ಕಟ್ಕೊಂಡು ತೋರಿಸ್ತೀನಿ. ಟಯರ್ಡ್ ಆಯಿತು ಸ್ವಲ್ಪ, ಸುತ್ತಾಡಿ ಮಾಲ್ ಎಲ್ಲ ಸುತ್ತಿ ಸಾಕಾಯಿತು. ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಂತೆ. ನಮ್ಮ ಮನೆಯವ್ರ ಸೆಲೆಕ್ಷನ್ ಚೆನ್ನಾಗಿದೆ. ಅಷ್ಟೇ, ಇನ್ನೇನು ತಗೊಂಡಿಲ್ಲ. ಇದೆಲ್ಲ ನನ್ನ ಹಸ್ಬೆಂಡ್ ಅವರ ಗಿಫ್ಟು. ಹೋದ ವರ್ಷ ಜೊತೆಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅವ್ರು ದುಬೈಲಿದ್ದರು, ನಾನು ಊರಲ್ಲಿದ್ದೆ. ಹಾಗಾಗಿ ಕೇಕ್ ಮಾತ್ರ ಕೊಟ್ಟು ಕಳಿಸಿದ್ರು ಅಷ್ಟೇ, ಗಿಫ್ಟೇನು ತೊಗೊಂಡಿರಲಿಲ್ಲ, ಜೊತೆಗೂ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ಜೊತೆಗೆ ಸೆಲೆಬ್ರೇಟು, ಅದರಿಂದ ಎರಡರದ್ದು ಸೇರಿಬಿಟ್ಟು ಎರಡು ಗಿಫ್ಟು ಈ ಸತಿ. ಇಷ್ಟೇ ಪರ್ಚೇಸ್ ಮಾಡಿದ್ದೆ. ಸ್ಲಿಪ್ಪರ್ ತೊಗೋಬೇಕು ಅಂತ ಇದ್ದೆ, ಸ್ಲಿಪ್ಪರ್ ತೊಗೊಳೋದು ಮರ್ತೋಗಿತ್ತು, ಎಲ್ಲ ಮರ್ತೋಯ್ತು. ಯಾಕಂದರೆ ಲೇಟ್ ಆಯ್ತಲ್ವೋ, ಬೇಗ ಹೋಗಬೇಕು ಮನೆಗೆ ಅನ್ನೋದು, 12:00 ಒಳಗೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ
ಬೇಗ ಬಂದು ಇವತ್ತಿಂದು ಪರ್ಚೇಸಿಂಗು ಶಾಪಿಂಗ್ ಎಲ್ಲ ಇಷ್ಟೇ. ಈ ವಿಡಿಯೋನ ನಾನು ನಾಳೆಗೂ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಇವತ್ತಿನ ವಿಡಿಯೋ ಏನು ತುಂಬ ಲೆಂತಿ ಆಗಿಲ್ಲ, ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಮಿಸ್ ಮಾಡಿದೆ ಇದು ಕಂಟಿನ್ಯೂ ಪಾರ್ಟನ್ನು ನೋಡಿ. ಓಕೆ, ನನ್ನ ಬರ್ತ್ಡೇ ಕೇಕ್ ನೋಡಿ, ಕಪ್ ಕೇಕ್. ಕಪ್ ಕೇಕ್ ಯಾಕೆ ಅಂದರೆ ನಾವಿಬ್ಬರೇ ಇರೋದ್ರಿಂದ ಕಪ್ ಕೇಕ್ ತೊಗೊಂಡಿದ್ದೀವಿ. ಇದನ್ನೇ ಹೇಗೆ ಸೆಲೆಬ್ರೇಟ್ ಮಾಡೋದು ಹಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಎಲ್ಲರೂ ಇದ್ದಾಗ ದೊಡ್ಡ ಕೇಕ್ ಎಲ್ಲ ತೊಗೊಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದು, ಇಬ್ಬರೇ ಇರೋದ್ರಿಂದ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಚೆನ್ನಾಗಿದೆ, ಕೇಕ್ ಚೆನ್ನಾಗಿದೆ. ಇವಾಗ ನಾವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೆಲೆಬ್ರೇಷನ್ ಏನು ಏನೂ ಇಲ್ಲ, ಇದೇ ಕೇಕ್ ಕಟ್ ಮಾಡಿದ್ವಿ ಸಿಂಪಲ್ಲಾಗಿ ಅಷ್ಟೇ. ನಿನ್ನೆ ಕೊಡಬೇಕಾಗಿದ್ದ ಗಿಫ್ಟ್ ಎಲ್ಲ ನಿನ್ನೆ ತೆಗೆ ಕೊಟ್ಟಿದ್ದಾರೆ. ಇವತ್ತು ಹೊರಗಡೆ ಹೋಗಿ ಡಿನ್ನರ್ ಹೊರಗಡೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ, ನೋಡಬೇಕು. ಅದೇ ಇದೇ ನನ್ನ ಬರ್ತ್ಡೇ ಡ್ರೆಸ್ಸು, ನಾನು ಇದನ್ನು ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ನಾವಿವಾಗ ಮನೆಯಿಂದ ಹೊರಟ್ವಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು. ಇವಾಗ 7:30 ಆಗಿದೆ ಇಲ್ಲಿ ಟೈಮಿಂಗ್ಸು. ಎಲ್ಲಿಗೆ ಹೋಗೋದು ಅಂತ ಏನು ಪ್ಲ್ಯಾನಿಂಗ್ ಇಲ್ಲ, ನಾನು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು, 1 month ಮೇಲೆ ಆಗಿತ್ತು, ಹಾಗಾಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋಟೆಲ್ಗೆ ಡಿನ್ನರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗ್ತಾ ಹೋಗ್ತಾ ಮಾತಾಡ್ತೀವಿ. ಇವತ್ತು ನಾವು ಚಾರ್ಲಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಟಿಕೆಟ್ ಎಲ್ಲ ಹೌಸ್ಫುಲ್ ಆಗಿತ್ತು. ನೋಡಿ, ದುಬೈಯಲ್ಲೇ ಚಾರ್ಲಿ ಮೂವಿ ಹೌಸ್ಫುಲ್ ಆಗಿದೆ, ಹಾಗಾಗಿ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ನೆಕ್ಸ್ಟ್ ವೀಕಲ್ಲಿ ಹೋಗಬೇಕು, ಯಾಕಂದರೆ ಅದು ನಮ್ಮ ನಾಯಿ ಅಂತ ಹೇಳ್ತಾ ಇದ್ದೀನಿ. ನಮ್ಮನೇಲಿ ಒಂದಿದೆ, ಅದನ್ನು ನೋಡಿದ ಹಾಗೆ ಒಂದು ಫೀಲ್ ಬರುತ್ತೆ, ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಆ ಮೂವಿ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಬಟ್ ಬುಕ್ ಮಾಡೋಣ ಅನ್ನೋಷ್ಟೊತ್ತಿಗೆ ಹೌಸ್ಫುಲ್ ಆಗಿತ್ತು. ಹೋಗಬೇಕು ನೋಡೋಕ್ಕೆ. ಹಾಂ, ಬಟ್ಟೆ ಶೆಕೆ ಇದೆ, ತುಂಬ ಬಿಸಿಲಿದೆ. ನಾವಿವಾಗ ಡಿನ್ನರಿಗೆ ಬಂದಿದ್ದೀವಿ, ಕೇರಳ ಹೋಟೆಲಿಗೆ ಬಂದಿದ್ದೀವಿ. ಕೇರಳ ಸ್ಪೆಷಲ್ ಏನಾದರೂ ಊಟ ಮಾಡೋಣ ಅಂತ. ನಾನು ನಾರ್ಮಲಾಗಿ ಪರೋಟ ಹಾಗೆ ಕ್ರ್ಯಾಬ್ ರೋಸ್ಟ್ ಅಂತೆ ಅದನ್ನು ಆರ್ಡರ್ ಮಾಡಿದ್ದೀನಿ. ನಮ್ಮನೆಯವರು ಪುಟ್ಟನ್ನ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ನೋಡಬೇಕು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ, ವೇಟ್ ಮಾಡ್ತಾ ಇದ್ದೀನಿ. ಸ್ಪೈಸಿ ರೆಡ್ ಚಟ್ನಿ ಹಾಗೆ ಮರ್ಗೆಣ್ಸು ಅಂತೀವಿ ಇವರು ಕೇರಳದವರು, ಕಪ್ಪ ಅಂತಾರೆ, ಅದನ್ನು ಬಾಯ್ಲ್ ಮಾಡಿದ್ದಾರೆ. ಚೆನ್ನಾಗಿದೆ ಸಲಾಡ್ ಇದು. ಫ್ರೆಂಚ್ ಫ್ರೈನ ಆರ್ಡರ್ ಮಾಡಿದ್ದೆ, ನನ್ನ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಫುಡ್ಡಲ್ಲಿ ಫ್ರೆಂಚ್ ಫ್ರೈನೂ ಒಂದು ಅಂತ ಹೇಳ್ಬೋದು. ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕ್ರ್ಯಾಬ್ ರೋಸ್ಟ್ ಅಂತೆ, ಇದು ಕೇರಳ ಸ್ಟೈಲು, ಟೇಸ್ಟ್ ಮಾಡೋಣ ಅಂತೇಳಿ ಆರ್ಡರ್ ಮಾಡಿದ್ವಿ. ನೋಡ್ಬೋದು ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಗೆ ಹಳೇ ಕಾಲದ್ದು ಸೌಟ್ ಬರುತ್ತೆ ನೋಡಿ, ಆ ಥರದ್ರಲ್ಲಿ ಬಿಟ್ಟಿದ್ರು. ಹಾಗೆ ಪರೋಟ. ನಮ್ಮ ಕರ್ನಾಟಕ ಫುಡ್ಡಿಗೂ ಕೇರಳ ಫುಡ್ಡಿಗೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಎಲ್ಲ ಐಟಮು ಅಷ್ಟೇ, ತುಂಬಾ ಟೇಸ್ಟ್ ಚೇಂಜಸ್ ಇರುತ್ತೆ. ಹಾಗಾಗಿ ಟೇಸ್ಟ್ ಮಾಡೋಣ ಅಂತೇಳಿ ನೋಡಿದ್ವಿ. ನನ್ನ ಹಸ್ಬೆಂಡ್ ಊರೂ ಕೇರಳನೇ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಅಲ್ಲಿ ಟೇಸ್ಟ್ ಎಲ್ಲ ನನಗೆ ಇವಾಗ ಗೊತ್ತಾಗಿದೆ. ನಾನು ಟೇಸ್ಟ್ ಮಾಡಿದ್ದೀನಿ, ನಾನಾದರೆ ಕ್ರ್ಯಾಬ್ ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಮಾಡಿದ್ವಿ. ನಾವು ಇವಾಗ ಮನೆಗೆ ಬಂದ್ವಿ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಶೆಕೆ ಇದೆ. ಶೆಕೆ ತಡ್ಕೊಳೋಕ್ಕಾಗಲಿಲ್ಲ, ಫ್ರೀ ಹೇರ್ ಬಿಡ್ಕೊಂಡು ಹೋಗಿದ್ದೆ, ಹಾಗೆ ಎಲ್ಲ ಸುತ್ತಿ ಮೇಲೆ ಕಟ್ಕೊಂಡಿದ್ದೀನಿ. ಎಷ್ಟು ಶೆಕೆ ಇದೆ ಅಂದರೆ ಈ ಟೈಮಲ್ಲಿ ತುಂಬಾ ಬಿಸಿಲಂತ ಇರಲಿ,
ಮಾಸ್ಕ್ ಬೇರೆ ಹಾಕೊಂಡು ಉಸಿರಾಡೋಕ್ಕೆ ಆಗಲ್ಲ ಅಷ್ಟೊಂದು ಸೆಕೆ ಇತ್ತು. ಊಟ ಎಲ್ಲ ಮಾಡಿದ್ವಿ, ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ನನ್ನ ಹಸ್ಬೆಂಡ್ ಇರೋದ್ರಿಂದ ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಅದ್ರ ವೀಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಈ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.